ಆಮೇಲೆ ಮೀಟರ್ ಬರುತ್ತೆ. ಮೀಟರ್ ಎಷ್ಟು ಹೇಳ್ತಲ್ಲ, 9 inches ಅಗಲ ಇರುತ್ತೆ, ಒಂದಡಿ ಉದ್ದ ಇರುತ್ತೆ, ಹೌದಾ? 9 inches ಅಗಲ ಇರುತ್ತೆ, ಒಂದಡಿ ಉದ್ದ. ಈ ಮೀಟರ್ ಬಾಕ್ಸ್, ಈ ಮೀಟರ್ ಕರೆಕ್ಟ್ ಅದ್ರ ಒಳಗೆ ಈ ಮೀಟರ್ ಪ್ಲಸ್ ಇದು ಅದ್ರೊಳಗೆ ಬಾಲ್ವಾಲ್ ಇದೇ ತರ ಇರ್ಬೇಕಂತ ಏನಿಲ್ಲ. ನಿಮ್ಮ ಎಸ್ಟಿಮೇಷನ್ ಕಾಫಿ ನಿಮ್ಗೆ ಏನ್ ಡಿಪಿಆರ್ ಕಾಫಿ ಕೊಟ್ಟಿರ್ತೀರಲ್ಲ, ಇದು ಸ್ಟೀಲ್ ಇರುತ್ತೆ ಅಥವಾ ಫೈಬರ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಯಾರು ಅದರಲ್ಲಿ ಇದೆ ಅದರಲ್ಲಿ ಅದು ಹಾಕಿರ್ತಾರೆ. ಇದನ್ನ ಕರೆಕ್ಟ್ ಅದ್ರ ಒಳಗಡೆ ಹಾಕ್ತದೆ. ಸರಿ, ಬಾಲ್ವಾಲ್ ಹಾಕೋ ಅವಶ್ಯಕತೆ ಏನ್ ಸರ್? ಈಗ ಗಾಳಿ ಕಂಟ್ರೋಲ್ ವಾಲ್ ಹಾಕಿದ್ರೆ ಇದ್ಯಾ ಹಾಕ್ಬೇಕು ಅಂತಂದ್ರೆ, ಈಗ ಮೀಟರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತಪ್ಪ, ಏನಾರೋ ಇಲ್ಲಿ ಲಾಕ್ ಆಯ್ತು ಅಥವಾ ನೀರ್ ಬರ್ತಾ ಇಲ್ಲ, ಏನೋ ಸಮಸ್ಯೆ ಇದೆ, ಇದನ್ನ ಕ್ಲೋಸ್ ಮಾಡ್ಕೊಂಡು ಅಷ್ಟೇ ಮುಚ್ಚಿ ಆ ಮೀಟರ್ ಅಷ್ಟೇ ತಂದು ಇವಾಗ ನೋಡ್ಬೋದು. ಅದಕ್ಕೋಸ್ಕರ ನಾವಿಲ್ಲಿ ಬಾಲ್ವಾಲ್ ಹಾಕಿ, ಅರ್ಥ ಆಯ್ತಾ? ಬಾಲ್ವಾಲ್ ಹಾಕಿದ್ಮೇಲೆ ಮೀಟರ್ ಕುಂದಿಸಿ, ಮೀಟರ್ ಕುಂದಿಸಿದ್ಮೇಲೆ ಮತ್ತೆ ಒಂದು 6 inches ಅಥವಾ 4 inches ನಿಪ್ಪಲ್ ಹಾಕಿ, ನಿಪ್ಪಲ್ ಹಾಕಿ ಮತ್ತೆ ಎಲ್ ಕೊಟ್ಟು ಮೇಲ್ ತಗೋಬೇಕು. ಎಷ್ಟು ಹೋಗ್ಬೇಕು ಮೇಲೆ? 2 to 2.5 inches ತಗೋಬೇಕು. ಯಾಕಂದ್ರೆ ನಮ್ ಕೂಡ ಹೈಟ್ ಎಷ್ಟು ಇರುತ್ತೆ, ನಾರ್ಮಲ್ ಆಗಿ 1.5 ಇರುತ್ತೆ, ಮೇಲೆ ಸ್ವಲ್ಪ ಬೇರೆ ಬೇರೆ ಟೈಪ್ಸ್ ಕೂಡ ಇರ್ತವೆ, ಅದೆಲ್ಲ ನೀಟಾಗಿ ಕುಂದಿರ್ಬೇಕಂತಂದ್ರೆ ಹಂಗೆ 2 to 2.5 ಹೈಟ್ ಬೇಕು. ಅದಾದ್ಮೇಲೆ ಸ್ಟ್ಯಾಂಡ್ ಪೋಸ್ಟ್ ಕುದಿಸ್ಬೇಕು, ಸ್ಟ್ಯಾಂಡ್ ಪೋಸ್ಟ್ ಕುದಿಸಿರ್ತಾರೆ, ಅದನ್ನ ಕುದಿಸಿದ್ಮೇಲೆ ಹೊರಗಡೆ ನೀರ್ ಬಿಡ್ಬೇಕು. ಅದೆಷ್ಟಿರ್ಬೇಕು? 1 inches 9 inches ಸ್ಟಾರ್ಟ್ ಆಗುತ್ತೆ. 9 inches ಅಂತಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಸ್ಟ್ಯಾಂಡ್ ಪೋಸ್ಟ್ ಏನೋ ದಪ್ಪ ಐತಪ್ಪ ಅಂದ್ರೆ, ಈಗೆಲ್ಲ ಕಾಂಕ್ರೀಟ್ ಇಂದ ಬರಕತ್ತವೆ, ಅದು ಕರೆಕ್ಟ್ ಆಗಿ ಒಂದು 4 inches ಇರ್ತವೆ. ಒಂದೊಂದು ಕಲ್ಲಿಂದ ಕುಂದಿರ್ಸಿರ್ತಾರೆ, ಅದು ಒಂದು 6 inches ಒಂದಡಿ ಒಂದು ಇರ್ತವೆ, ದಪ್ಪ ಇರ್ತವೆ. ಅವಾಗ ಎಷ್ಟು ನಮ್ಗೆ ಅನುಕೂಲ ಆಗತ್ತೆ, ನಮ್ಗೆ ಒಟ್ಟು ಏನಪ್ಪ ನಮ್ ಕೊಡಕ್ ಕುಂದಿರ್ಸ್ಬೇಕಂದ್ರೆ 9 inches ಹೊರಗೆ ಬರ. ಈ ಸ್ಟ್ಯಾಂಡ್ ಪೋಸ್ಟ್ ಬಿಟ್ಟು 9 inches ಹೊರಗೆ ಇದ್ರೆ ಅಲ್ಲಿಂದ ನಮ್ಗೆ ನೀರ್ ಕರೆಕ್ಟ್ ಆಗಿ ಈ ತರ. ಆಮೇಲೆ ನಿಮ್ಗೆ ಟ್ಯಾಪ್ ಕುಂದಿಸ್ಬೇಕು, ಟ್ಯಾಪ್ ಕುಂದಿಸಿದ್ಮೇಲೆ ಕಂಪ್ಲೀಟ್ ಪ್ರೊಸೆಸ್ ಮುಗಿದು. ಅರ್ಥ ಆಯ್ತಾ? ಇದ್ರೆ ಏನಾದ್ರೂ ಡೌಟ್ ಇದೆ? ಈಗ ಸಣ್ಣ ಸಣ್ಣವು ಇರ್ತವೆ, ಈಗ ಎಲ್ಲ ಹೇಳಕ್ಕಾಗಲ್ಲ. ಈಗ ಟೆಫ್ಲಾನ್ ಟೇಪ್ ಹಾಕ್ಬೇಕು ಅಂತಂದ್ರೆ ನೀವು ನಿಮ್ಗೆ ನಾವ್ ಹೇಳ್ಬಾರ್ದು, ನೀವೇ ನಮ್ಗೆ ಹೇಳ್ಬೋದು ಅದನ್ನ. ಅವೆಲ್ಲ ನಿಮ್ಗೆ ಗೊತ್ತಿದೆ, ಇದು ಪಿವಿಸಿ ಪೈಪ್ ಆಗಿದ್ರೆ ನೀವೇ ಹೇಳ್ಬಿಡ್ತೀರಿ, ನಮ್ಮ ಕಲಿಸ್ಕೊಂಡಲ್ಲಿ ನೀವೇ ಪಾಠ ಮಾಡ್ಬಿಡ್ತೀರಿ, ಗೊತ್ತಿರ್ಬೇಕು ಮಾಡ್ಬೇಕು. ಅರ್ಥ ಆಯ್ತಾ? ಆ ತರ ಈಗ ನೋಡಿ, ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ, ಈಗೆಲ್ಲ ತೋರಿಸಿದ್ವಿ, ನಿಮ್ಗೆಲ್ಲ ಡೌಟ್ ಏನ ಡೌಟ್ ಇದ್ರೆ ಕೇಳಿ. ಇವಾಗ ಹಾಳಾಗಿದ್ರು ಸಹ ಕೇಳಿ ಕೇಳಿ, ಮೊದ್ಲು ಕೇಳಿ ಕೇಳಿ ಮಾತಾಡಿ, ನಿಮ್ದೇನೇ ಪ್ರಶ್ನೆಗಳಿದ್ರೆ ನಾವು ಉತ್ತರಿಸ್ತೇವೆ. ಮೊದ್ಲು ಕೇಳಿ ಇಷ್ಟು. ಈಗ ನಿಮ್ಗೆ ಯಾರೋ ಕೇಳಿದ್ರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಎಲ್ಲ ಒಂದು ಕನೆಕ್ಷನ್ ಎಲೆಕ್ಟ್ರಿಸಿ ಕನೆಕ್ಷನ್ ಬೇಕಾದ್ರೆ ಒಂದು ಲಿಸ್ಟ್ ಔಟ್ ಕೊಟ್ಬಿಡಿ. ನೆಕ್ಸ್ಟ್ ನಮ್ಗ ಗ್ರಾಮ ಪಂಚಾಯತಿ ಹೊಸ ಬಂದ್ರೆ ಈಗ ನಮಗೆ ಕೇಳ್ತಾರೆ, ನಾವ್ ಹೇಳಕ್ ಚೆನ್ನಾಗ್ ಹೇಳುತ್ತೆ ಎಷ್ಟಾಗುತ್ತೆ ಅವೆಲ್ಲ ನಾವು ಕೇಳ್ಕೊಂಡು ತಗೊಂಡ್ ಬರ್ತೀವಿ ಅಂತ ಯಾರು ಹೇಳಿದ್ರು. ಒಳ್ಳೆ ಇನ್ಫಾರ್ಮೇಶನ್. ಈಗ ನಾವು ಅಟ್ ದಿ ಎಂಡ್ ಅಂದ್ರೆ ಈ ಫಂಕ್ಷನ್ ಬಗ್ಗೆ ಬರೆದು ಒಂದು ಕಾಪಿ ಕೊಡ್ತೀವಿ, ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದ್ ಹಾಕ್ಬಿಡಿ, ಎಲ್ಲರಿಗೂ ಇದು ಮಾಡಿ. ಹೌದಾ? ಎಲ್ಲೂ ಕಡೆ ಅಲ್ಲ, ಅದು ಫೋಟೋ ಇಟ್ಕೊಡ್ಬೋದು. ಹೌದಾ? ನಮ್ಗೆ ಆಧಾರ ಮಾಡ್ಬಿಡೋಣ. ಈಗೆಲ್ಲ ಅರ್ಥ ಆಯ್ತಾ? ಈಗ ನಿನ್ನೆ ಒಂದ್ 2 batches ಮಾಡಿದ್ವಲ್ಲ, ಒಂದೇ ಬ್ಯಾಚ್ ಮೇಲ್ಗಡೆ ಹೋಗಿತ್ತಲ್ಲ, ಆ ಬ್ಯಾಚ್ ಇಲ್ಲಿ ಹಿಂದ್ಗಡೆ ಬಂದಿದೆ. ಅರ್ಥ ಆಯ್ತಾ? ಇನ್ನೊಂದ್ ಬ್ಯಾಚ್ ಹೊಸ ವಾಟರ್ ಟ್ಯಾಂಕ್ ಆಗಿವಲ್ಲ, ಅಲ್ಲಿಗೆ ಹೋಗೋಣ. ಅರ್ಥ ಆಯ್ತಾ? ಅಲ್ಲಿ ಒಂದ್ ಸ್ವಲ್ಪ ಹೇಳೋದಿದೆ, ಒಂದ್ 15 to 20 minutes ಆಗುತ್ತೆ. ಒಂದ್ ಸ್ವಲ್ಪ ಹೇಳ್ಕೊಂಡು ಅಲ್ಲಿ ಓಣೆಯಲ್ಲಿ ಬರ್ತಾ ಒಂದ್ ಸ್ವಲ್ಪ ನಿಮ್ ಕೈಲೇ ಮಾಡ್ತೀನಿ. ನೀವು ಅಷ್ಟು ಜನಕ್ಕೆ ಮಾಡಿಸಿದ್ರೆ ನೀವು ಮೊದಲೇ ಗಲಾಟೆ ಮಾಡ್ತಿದ್ರ, ಯಾರಿಗೂ ಕೇಳಲ್ಲ, ಅರ್ಥ ಆಗಲ್ಲ, ಅದು ಮಾಡು ಇದು ಮಾಡು ಅಂತೇಳಿ ಗಲಾಟೆ ಮಾಡ್ತೀರ. ಅದಕ್ಕೆ ಅದು ಬಿಟ್ಟು ಅಲ್ಲಿ ಸಪ್ರೇಟ್ ಮಾಡ್ಕೊಂಡು ಅಲ್ಲೊಂದು ಇಲ್ಲೊಂದು ಮಾಡ್ಕೊಂಡು ಅದು ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಫಂಕ್ಷನ್. ಅಲ್ಲಲ್ಲ ಸರ್, ಇದು ಮಾರ್ಕ್ ಸರ್, ಮಾರ್ಕ್ ಸಾರಿ ಕುತ್ಕೊಳ್ಳಿ. ಇದು ನಮ್ಮ ಹುಡುಗರು ಕುಂದಿಸ್ಬೇಕಾದ್ರೆ ಇದು
ಎಲ್ಲರೂ ಕ್ರೌಡ್ ಇದ್ದಾರೆ ಈಗ ಬ್ಯಾಚ್ ಸಪರೇಟ್ ಆಗ್ತೀರಾ.